पादयात्रे अंत ना वो गदग बेटगेरी अंत अद्क अभियान ऐन ना मदलेल मतडती गदग वो दौड़ हल्ते अंत इन न्यूनते अद्वन होगलाड़सक ना द्र गदेनतीस गदग बेटगेरी अंत अद्क अभियानमी ना तक ना द्र गदेनमती अंत ना संक्षिप्तन हेतनी मोदल आद्यते नमदु कैगारिकेगळ स्थापने अदर जोतेगे एनु नीरिंद नम्म ऊरिगे सिक्कापट्टि समस्ये ऐति 50 वर्ष आद्रे नमगे 50 वर्ष आद्रे आवागलिंद नोडाती इन्नु मुगदिल्ल नावु ओंदु 1/1 अंत हेळि नीरिन योजने तरबेकु अंत हेळि माडिवि नावु डेली ओंदु तासु अष्ट नीरु प्रतिदिन ओंदु तासु नीरु कोडुवंत केलस नावु माड्तीवि इवत्तु नीवु सण ऐरियादा होग्री जोळ गंगापुर पेटे डीसी मिल इंतल हळे कालद मनी अदव मनी सणु इरतव नीवु आ मनी ओळगे होग्री आ मनेग मंदि कडिमे ड्रम जास्ति इरतव डेली नावु ओंदु आस्ति नीरु कोट्टिवि अंद्रे आ ड्रम गळ संख्ये कडिमे आग्तव अवरु ओंदु ड्रम एरडु ड्रम इट्कोंड्रे मनि ओळगे जग आग्तैति मंदि हेच्चिगे इर्तार मनि ओळगे आ उद्देशक्के नावु प्रतिदिन ओंदु तासु नीरु कोडुवंत ವ್ಯವಸ್ಥೆಯನ್ನು ನಾವು ಗೆದ್ರ ಮಾಡ್ತೀವಿ ಅದರ ಜೊತೆಗೆ ರಸ್ತೆ ಧೂಳು ತೆಗ್ಗರಹಿತ ರಸ್ತೆ ಏನು ನಗರಾದ್ಯಂತ ರಸ್ತೆಗಳದಾವು ಅವನ್ನ ಆದ್ಯತೆ ಮೇರೆಗೆ ನಾವು ಆ ರೋಡ್ ಮೇಂಟೆನೆನ್ಸ್ ಮಾಡೋದರೊಂದಿಗೆ ಹೊಸ ರಸ್ತೆಗಳನ್ನು ನಾವು ನಿರ್ಮಾಣ ಮಾಡ್ತೀವಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಈಗ ನಾವು ಸಾಕಷ್ಟು ನೋಡ್ತೀವಿ ಟೆಕ್ನಿಕಲ್ ಎಲ್ಲ ಕಲ್ತಿರ್ತಾರೆ ಹುಡುಗರು ಈ ಊರು ಬಿಟ್ಟು ಹೋಗುವಂತ ಪರಿಸ್ಥಿತಿ ಯಾಕಂದ್ರೆ ನಮ್ಮಲ್ಲೇ ಕೈಗಾರಿಕೆಗಳಿಲ್ಲ ಈಗ ಬೆಂಗಳೂರು ಹೋಗಬೇಕು ಪುಣೆ ಹೋಗಬೇಕು ಬಾಂಬೆ ಹೋಗಬೇಕು ಇಂತ ಸಂದರ್ಭದಾಗ ಈಗ ಮೊದಲಿನಂಗೆ ನಾವೆಲ್ಲ 3-4 ಮಂದಿ ಇರ್ತಿದ್ವಿ ಈಗಿನ ಪಾಲಕರೆಲ್ಲ ಒಬ್ಬರು ಬಾಳ ಅಂದ್ರೆ ಇಬ್ಬರು ಮಕ್ಕಳು ಇರ್ತಾರೆ ಪಾಲಕರಿಗೆ ಮಕ್ಕಳನ್ನು ಬಿಟ್ಟು ಇರಕಾಗಂಗಿಲ್ಲ ಮಕ್ಕಳಿಗೆ ಪಾಲಕರನ್ನು ಬಿಟ್ಟು ಇರಕಾಗಂಗಿಲ್ಲ ಹೀಗಾಗಿ ಈಗ ಅತ್ತಾಗ ಪಾಲಕರು ಡಿಪ್ರೆಷನ್ ಆಗಿರ್ತಾರೆ ಇತ್ತಾಗ ಮಕ್ಕಳು ಡಿಪ್ರೆಷನ್ ಆಗಿರ್ತಾರೆ ಈ ಉದ್ಯೋಗ ಸೃಷ್ಟಿ ನಾವು ಲೋಕಲಿ ಮಾಡಿದ್ವಿ ಅಂದ್ರೆ ಅವರು ಕೂಡಿ ಇರಕ ಒಂದು ಇದಾಗ್ತಿತ್ತು ಈಗ ನಾವು ಬೆಂಗಳೂರಿಗೆ ಹುಡುಗರು ಹೋಗಿ ಸೆಟಲ್ ಆಗ್ತಾರೆ ಮತ್ತೆ ಅನಿವಾರ್ಯ ಉದ್ಯೋಗ ಆರಿಸ್ಕೊಂಡು ಹೋಗ್ತಾರೆ ಈಗ ಬೆಂಗಳೂರಿಗೆ ಸೆಟಲ್ ಆದ್ರೆ ಪಾಲಕರಿಗೆ ಅಲ್ಲೇ ಅಡ್ಜಸ್ಟ್ ಆಗಲ್ಲ ಆ ಲೈಫ್ ಸ್ಟೈಲ್ ಅಡ್ಜಸ್ಟ್ ಆಗಂಗಿಲ್ಲ ಊಟ ಅಡ್ಜಸ್ಟ್ ಆಗಂಗಿಲ್ಲ ಹಾಗಾಗಿ ಅವರು ಅಲ್ಲಿ ಹೋಗಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಇವೆಲ್ಲ ಕೂಡಿ ಒಂದು ಏನು ಡಿಪ್ರೆಷನ್ ಈ ಮೆಂಟಲ್ ಡಿಸೀಸಸ್ ಅದಾವ ಇವತ್ತು ಪಾಲಕರಾತ ಮಕ್ಕಳನ್ನ ಆಗತ ಅದು ಹೆಚ್ಚಿಗೆ ಆಗತ್ತವು ಈ ಉದ್ಯೋಗ ಸೃಷ್ಟಿ ಲೋಕಲಿ ಆತಂದ್ರೆ ಅದಕ್ಕೆ ಪರಿಹಾರನೂ ಸಿಗ್ತಿತ್ತು ಅದರ ಜೊತೆಗೆ ಇವತ್ತು ನಮ್ಮ ಊರಾಗ ನೋಡಬೇಕು ಕ್ರಿಕೆಟಿಂದ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಆ ಒಂದು ಜಗ ಕಬ್ಜಾ ತೊಗೊಂಡ್ರೆ ಅದೇ ಒಂದು ಏನೋ ದೊಡ್ಡ ಗೆಲುವು ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟೈತಿ ಇದು ಅದಕ್ಕೆ ಒಂದು ಫುಲ್ ಫ್ಲೆಜ್ಡ್ ಕ್ರಿಕೆಟ್ ಸ್ಟೇಡಿಯಂ ಆಗುವಂಗೆ ನಾವು ಗೆದ್ದ್ರೆ ಫುಲ್ ಫ್ಲೆಜ್ಡ್ ಕ್ರಿಕೆಟ್ ಸ್ಟೇಡಿಯಂ ಆಗುವಂಥ ಕೆಲಸನ ನಾವು ಮಾಡ್ತೀವಿ ಇವು ಪಂಚರತ್ನ ಏನು ನಮ್ಮ ಕುಮಾರಣ್ಣವ್ರು ಮಾಡಿ ಅವ್ರು ಹೊಂಟಾರ ಅದರ ಜೊತೆಗೆ ಇದು ಒಂದು ವಿಶೇಷ ಬರೀ ಗದಗ ಭೇಟಿ ಇದೆಯಷ್ಟೇ ಈ ಯೋಜನೆಗಳನ್ನು ನಾವು ಮಾಡ್ಕೊಂಡ್ವಿ ನಮಗೆ ಒಂದಿಷ್ಟು ಕಾಗದ ಪತ್ರ ತಮ್ಮ ಕೈ ಮುಟ್ಟ್ಯಾವ ಇದು ನಮ್ಮ ಸ್ನೇಹಿತರು ಅನಿಲ್ ಮೆಣಸಿನ್ಕಾಯಿ ಅವರು ಆಯೋಜಿಸಿದಂಥ ಜಿ ಸಿ ಎಲ್ ಕ್ರಿಕೆಟಿನ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಲೆಟ್ರ್ ಕೊಡ್ತಾರೆ ಅವರು ಅನಿಲ್ ಅವರು 6ನೇ ಪಾಯಿಂಟ್ನ ಮಾರ್ಕ್ ಮಾಡೀನಿ ಅದನ್ನು ಜಿಲ್ಲಾ ಕ್ರೀಡಾಂಗಣಕ್ಕೆ ನಿಗದಿಪಡಿಸಿದ ಶುಲ್ಕವನ್ನು ಪಾವತಿಸುವುದು ಅಂತಾರೆ ಇವರು ಎಷ್ಟು ಶುಲ್ಕ ಪಾವತಿಸಬೇಕು ಇದು ಎಷ್ಟು ಶುಲ್ಕ ಕಟ್ಟಬೇಕು ಅನ್ನೋದು ಇದರೊಳಗೆ ಮೆನ್ಷನ್ಡ ಇಲ್ಲ ಅದು ಆ್ಯಕ್ಚುಲಿ ನಾ ಕೊಟ್ಟಾಗ ನನಗೆ ಪ್ರತಿದಿನ 3,000 ರೂಪಾಯಿ ಕಟ್ಟಬೇಕಂತ ಹೇಳಿದರು ಇವರು ಅದನ್ನು 1 ರೂಪಾಯಿ ಕಟ್ಟಬೇಕು 100 ರೂಪಾಯಿ ಕಟ್ಟಬೇಕು ಏನೂ ಇಲ್ಲ ಅವರು ಅಡ್ವಾನ್ಸ್ ಒಂದು 50,000 ರೂಪಾಯಿ ಕಟ್ಟಿದ್ದ ಖರೆ ಇವರು ನವಂಬರ್ 24 ಅಂತ ಡೇಟ್ ಕೊಡ್ತಾರೆ ಇವರು ನಮಗೆ 2 ತಿಂಗಳು ಕೊಡ್ರಿ ಅಂತ ಹೇಳಿ ಇವು ಅಲ್ಲಿ ಲೆಟರ್ ಚೇಂಜ್ ಆಗ್ತಾವ ಮೊದಲು ನಿಮಗೆಲ್ಲ ಗೊತ್ತೈತೆ ಅದು ಗುದ್ಲಿ ಪೂಜೆ ಮಾಡ್ಯಾರ ಇವರು ಸೆಪ್ಟೆಂಬರ್ನಾಗ ಇವರು ಅಕ್ಟೋಬರ್ನಾಗ ಇವ್ರು ಗುದ್ಲಿ ಪೂಜೆ ಮಾಡ್ತಾರಲ್ಲಿ ಇವ್ರು ಗುದ್ಲಿ ಪೂಜೆ ಮಾಡ್ಯಾರ ಅಂದ್ರೆ ಅವತ್ತಿಂದ ಇವ್ರಿಗೆ ಆ್ಯಕ್ಚುಲಿ ಬಾಡಿಗೆ ಹತ್ತಬೇಕು ಇವರು ನವಂಬರ್ 24ರಿಂದ ನಮ್ಮ ಬಾಡಿಗೆ ತಗೋರಿ ಅಂತಾರೆ ಇವರು ಅದು ನವಂಬರ್ 24ರಿಂದ ಲೆಕ್ಕ ಮಾಡಿ ಬಾಡಿಗೆ ಹೇಳ್ತಾರೆ ಆ ಪಾಪ ಅವರೇನೋ ಕ್ರೀಡೆಗೆ ಇದು ಮಾಡಕತ್ತಾರ ಇರಲಿ ನವಂಬರ್ 24ರಿಂದನೂ ತೊಗೊಂಡ್ರೂ 2 ತಿಂಗಳ ಅವಧಿ ಇತ್ತು 2 ತಿಂಗಳ ಅವಧಿ ಮುಗಿದೈತಿ
ನಾವು ನನಗೆ ಕೊಟ್ಟ ಪ್ರಕಾರ ದಿನ 3,000 ರೂಪಾಯಿ ಕಟ್ಟಿದ್ರೆ ಈಗ ಅವ್ರದ್ದು 2 ಲಕ್ಷ ರೂಪಾಯಿ ಬಾಕಿ ಐತಿ. ಇದ್ರ ಜೊತೆಗೆ ಇದೇ ಜಿ ಸಿ ಎಲ್ ಒಳಗೆ ರೂವಾರಿ ಇನ್ನೊಬ್ಬರು ಇವ್ರ ಸಹೋದರರು ಸಿದ್ಧಲಿಂಗೇಶ್ವರ ಶ್ರೀಮತಿಯವ್ರ ಹೆಸರಲ್ಲೇ ಅಲ್ಲೊಂದು ವಾಣಿಜ್ಯ ಮಂಡಳಿ ಇದು ವಾಣಿಜ್ಯ ಮಳಿಗೆ ಐತೆ ಅಲ್ಲಿ, ಅಲ್ಲಿ ಜಿ ಸಿ ಎಲ್ ಆಫೀಸ್ ಮಾಡ್ಯಾರ ಇವರು. ಅಲ್ಲಿ 98,000 ರೂಪಾಯಿ ಜನವರಿ ಮಟ್ಟ ಬಾಕಿ ಐತಿ, ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಬಾಕಿ ಆಗೈತಿ. ಈ ಬಾಕಿ ಇಟ್ಟುಕೊಂಡೂ ಕೂಡ ಇವರು ಹೊಳಿ ಸ್ಟೇಡಿಯಂ ಬಾಡಿಗೆ ಕೊಡ್ತಾರೆ. ಇದ್ರೊಳಗೆ ನನಗೆ ಭ್ರಷ್ಟಾಚಾರ ಆಗೈತೆ ಅನಿಸ್ತೈತಿ. ಇವ್ರ ಕಡೆ ಏನೋ ರೊಕ್ಕ ಹೊಡೋದು, ಇವರು ರೊಕ್ಕ ಇಸ್ಕೊಳ್ಳಾರ್ದು ಇವ್ರು ಸ್ಟೇಡಿಯಂ ಕೊಟ್ರ. ಯಾಕೆ ರೊಕ್ಕ ಇಸ್ಕೊಳಂಗಿಲ್ಲ ನೀವು? ಮೇಂಟೆನೆನ್ಸಿಗೆ ರೊಕ್ಕ ಇಲ್ಲ ಅಂತೇಳಿ ಹೋದವ್ರ ಬಂದವ್ರ ಮುಂದೆ ಎಲ್ಲರ ಮುಂದೆ ಹೇಳ್ತೀರಿ, ಬರೋ ರೊಕ್ಕ ಯಾಕೆ ಬಿಡ್ತೀರಿ? ಇಲ್ಲಿ 1 ಲಕ್ಷ ಬರಬೇಕು. ಈಗ 2 ತಿಂಗಳ ನೀವು ಸ್ಟೇಡಿಯಂ ಉಪಯೋಗಿಸಿದ್ದು, 2 ಲಕ್ಷ ಬರಬೇಕು 3. ಈಗ ಅವ್ರು ಮತ್ತೆ ನಮಗೆ ವಿಸ್ತರಣೆ ಮಾಡಿ ಕೊಡ್ರಿ ಅಂತ ಹೇಳ್ಕೊಟ್ಟಾರೆ. ವಿಸ್ತರಣೆ ಮಾಡಿ ಕೊಡ್ರಿ, ನಮಗೇನು ಅದಕ್ಕೆ ಅಭ್ಯಂತರ ಇಲ್ಲ. ನೀವು ಇನ್ನೂ 1 ವರ್ಷ ಅವ್ರಿಗೆ ಆಡಕ್ಕೆ ಕೊಡ್ರಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರು ಆಡಸ್ ಬಾಡಿಗೆ ತಗೋರಿ, ಈ ಬಾಡಿಗೆ ತಗೋರಿ. ಇದು ಏನು ಎಕ್ಸ್ಟೆನ್ಷನ್ ಮಾಡೋಕ್ಕಿಂತ ಮುಂಚೆ ಬಾಡಿಗೆ ತಗೋರಿ, ಹಳೆ ಬಾಡಿಗೆ ಕಟ್ಟಿಸ್ಕೊರಿ. ಹೊಸ ಅವ್ರು ಎಷ್ಟು ದಿನ ಕೇಳ್ತಾರೆ ಅದ್ರದ್ದು ಅಡ್ವಾನ್ಸ್ ಕಟ್ಟಿಸ್ಕೊಂಡು ಅವ್ರಿಗೆ ಬಾಡಿಗೆ ಕೊಡ್ರಿ. ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲ ಅಂದರೆ ನಾ ಮಾತ್ರ ಲೋಕಾಯುಕ್ತರಿಗೆ ಇದನ್ನು ಕಂಪ್ಲೇಂಟ್ ಕೊಡ್ತೀನಿ. ಇವು ವಸೂಲಿ ಆಗಲಿಲ್ಲ ಇದು ಅಂದ್ರೆ ಇನ್ನೊಂದು ವಾರದಾಗ ಒಬ್ಬರು ಹಗಲಿ ಕ್ರಿಕೆಟ್, ಒಬ್ಬರು ರಾತ್ರಿ ಕ್ರಿಕೆಟ್. ಅಲ್ಲಿ ವಾಲ್ಮನ್ಗಳಿಗೆ 7 ತಿಂಗಳ ಪಗಾರ ಇಲ್ಲ ಪಾಪ. ಇಬ್ಬರಿಗೆ ಯಾರಿಗಾರ ಒಬ್ಬರಿಗಾರ ಮನುಷ್ಯತ್ವ, ಅವ್ರಿಗೆ ಹೋಗಿ ಭೇಟಿಯಾಗಿ ಬಂದಿದ್ದು, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು. 7 ತಿಂಗಳ ಪಗಾರ ಇಲ್ಲಾರ್ದ ಅವ್ರ ಮನೆ ಹ್ಯಾಂಗೆ ನಡೆಸ್ತಾರೆ ಅದಕ್ಕೆ ಅರ್ವ ಇಲ್ಲ ಇವ್ರಿಗೆ. ಎಲ್ಲರ ಕ್ರಿಕೆಟಿಂದ ಬಿದ್ದುಬಿಟ್ರ. ಕ್ರಿಕೆಟ್ ಆಡಿಸಿದ್ರೇ ಇವ್ರಿಗೆ ಒಂದು ದೊಡ್ಡ ಗೆಲುವು ಅನ್ನಂಗೆ ಆಗಿಬಿಟ್ಟಿತಿ. ಏನು ಕ್ರಿಕೆಟ ಇಲೆಕ್ಷನ್ ಅಂತ ತಿಳ್ಕೊಂಡಾರ ಅದು ಗೊತ್ತಿಲ್ಲ ಅಂತ. ಆ ವಾಲ್ಮನ್ಗಳ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಡಿ ಸಿ ಅವರು ಮಧ್ಯಸ್ಥಿಕೆ ವಹಿಸಬೇಕು. ತ್ವರಿತವಾಗಿ ಅವ್ರಿಗೆ ಏನಾರ ಒಂದು ಫಂಡ್ ಸಿಕ್ಕಾಪಟ್ಟೆ ಇರ್ತಾವೆ. ನನಗೆ ಮಾಹಿತಿ ಇರೋ ಪ್ರಕಾರ ಡಿ ಸಿ ಅವರಿಗೆ ಒಂದು ಪವರ್ ಇರ್ತೈತಿ, ಸೊಲ್ಯೂಷನ್ ಫಂಡ್ ಅಂತ ಒಂದು ಇರ್ತೈತಿ. ಅದರೊಳಗಿಂದ ಅವರು ಇಂಥ ತುರ್ತು ಪರಿಸ್ಥಿತಿ ಅಂಥೇಳಿ ತೆಗೆದು ದುಡ್ಡು ಕೊಡ್ಬೋದು. ಅದರಾಗಿಂದ ತೆಗೆದು ಅವ್ರ ಪಗಾರ ಕೊಡ್ರಿ, ನಾಳೆ ಅವ್ರ ಪಗಾರ ಬಂದಾಗ ತೊಗೊಂಡು ಹಾಕೋರಿ. ಆ ಕಾಂಟ್ರಾಕ್ಟರ್ನ ಯಾಕೆ ಇವ್ರಿಗೆ ಕಪ್ಪು ಪಟ್ಟಿಗೆ ಸೇರಿಸ್ಬಾರ್ದು, ಯಾಕೆ ಸೇರಿಸಿಲ್ಲ? 7 ತಿಂಗಳಗಟ್ಟಲೆ ಪಗಾರ ಇವ್ರು ಕೊಡೋಂಗಿಲ್ಲ ಅಂದ್ರೆ ಅವ್ರು ಗುತ್ತಿಗೆ ಒಳಗೆ ಇರ್ತಾವೆ, ಪಗಾರ ಗೌರ್ಮೆಂಟ್ಲಿಂದ ಬರ್ತೈತೆ ಬಿಡ್ತೈತೆ, ಅವ್ರಿಗೆ ಪಗಾರ ಕೊಡಬೇಕು ಇವ್ರು ಅಂತ ಅದೆಲ್ಲ ಇಟ್ಕೊಂಡು ಇವರು ಅವ್ರಿಗೆ ಕರೆದು ಕರೆದು ಇವ್ರು ಬೆಣ್ಣೆ ಹಚ್ತಾರೆ. ಬೆಣ್ಣೆ ಹಚ್ಚುವಂಥ ಕಾರ್ಯಕ್ರಮ ಏನಿಲ್ಲ. ಇಲ್ಲ ಅವ್ನು ಕರಿಬೇಕು, ಪಗಾರ ಕೊಡು ಇಲ್ಲ ಅಂತ ಬ್ಯಾಕ್ ಲಿಸ್ಟ್ ಮಾಡ್ತೀವಿ ಅಂತ ಹೇಳಬೇಕು. ಅವ್ರಿಗೆ 7 ತಿಂಗಳಾಯ್ತು, ಈಗ ನಾಳೆ ಬ್ಯಾಸಿಗೆ ಚಲೋ ಆತ. ಈಗ ಅವ್ರು ನಾಳೆ ನಳ ಬೇಡ, ಮೊದಲೇ ನೀರು ಬರೋವಲ್ಲು, 20 ದಿವಸಕ್ಕೊಮ್ಮೆ ನೀರು ಬರ್ತಾವೆ. ಅವ್ರು ನಾಳೆ ಸ್ಟ್ರೈಕಿಗೆ ಹೋಗೇ ಬಿಟ್ಟಾರೆ. ಈಗ ಅವ್ರು ನಾವು ನಾಳೆ ಬಿಡೋಂಗಿಲ್ಲ ಅಂತ ಹೇಳ್ಯಾರ. ಊರಾಗಿನ ಬಂದು ಏನು ಮಾಡಬೇಕು? 1,000 ರೂಪಾಯಿ ನೀರಿನ ಟ್ಯಾಂಕರ್, ಮತ್ತು ಅದು ನೀರಿನ ಟ್ಯಾಂಕರಿಗೆ 1,000 ರೂಪಾಯಿ ಕೊಡೋರು ಕೊಡ್ತಾರೆ, ಮತ್ತು ಅವ್ರಿಗೆ ನಮ್ಗೆ ಇವತ್ತು ಆಗಿಲ್ಲ ರೀ, ನಾಳೆ ಮಟ್ಟ ನೀವು ನಿಂದಿರ್ಬೇಕಂತಾರೆ, ನೀರಿಲ್ಲಾರ ಕುಂದ್ರಕ್ಕಾಗತ್ತ? ಇದ್ರ ಹಿಂದೆ ಇದ್ರದ್ದು ಇರಬೇಕು ಅನಿಸುತ್ತೆ ಒಮ್ಮೆ ನಮ್ಗೆ ಈ ಟ್ಯಾಂಕರ್ಗೂ ಅವ್ರ ಲಾಬಿ ಅಲ್ಲಿ. ಇಲ್ಲಾಂದ್ರೆ ಮತ್ತೆ ನಾಳೆ ಬಿಟ್ರೆ ಅವ್ರು ಟ್ಯಾಂಕರ್ ಕೇಳೋರೆ. ಇದು ಮೊದಲಿಂದ ನಡ್ಕೊಂಡು ಬಂದುಬಿಟ್ಟೈತಿ. ಟ್ಯಾಂಕರ್ನವ್ರದ್ದು ಇಲ್ಲಿ ಗದಗನಾಗ ಒಂದು ಸ್ವಲ್ಪ ಲಾಬಿ ಜಾಸ್ತಿ ಇತ್ತು. ಏನು ಹೊಸ ಗತಗೆ ಬಿಟ್ಟಿಗಿರಿ ಅಭಿಯಾನ ಅಂತೇಳಿ ನಾವು ಹೇಳಿದ್ವಿ. ನಾವು 12ನೇ ತಾರೀಕು ರವಿವಾರ ಬೆಳಿಗ್ಗೆ 9 ಗಂಟೆಗೆ ವೆಂಕಟೇಶ್ ಟಾಕೀಸ್ ರೋಡ್ನಾಗ ಒಂದು ಗಣಪತಿ ಗುಡಿ ಐತಿ. ಆ ಗಣಪತಿ ಗುಡಿಗೆ ಪೂಜೆ ಮಾಡೋದ್ರೊಂದಿಗೆ ನಾವು ಚಾಲನೆ ಕೊಡ್ತೀವಿ. ಅದನ್ನು ಯಾಕೆ ನಾನು ಆರಿಸ್ಕೊಂಡೆ ಅಂದರೆ ಒಂದು 20 ವರ್ಷದಿಂದ ಅಲ್ಲಿ ನಾವು ಮುನ್ಸಿಪಾಲ್ಟಿ ಇಲೆಕ್ಷನ್ ನಿಂತಿದ್ದೆ, ಸೋತೆ. ಆದರೂ ಸಲ್ಪರ್ನಾಗ ಸೋತೆ, ಪಕ್ಷೇತರ ನಿಂತಿದ್ದೆ, ಸೆಕೆಂಡ್ ಇದ್ದೆ. ಅವತ್ತು ನಂದು ಖರ್ಚಾಗಿದ್ದು 1,200 ರೂಪಾಯಿ ಇಲೆಕ್ಷನ್ ಇತ್ತು. ಅವತ್ತೇನದು ಒಂದು ಹುಚ್ಚರನ್ರಿ, ಒಂದು ಆತ್ಮವಿಶ್ವಾಸ ಅನ್ರಿ, ಏನು ಅವತ್ತು ಹೊಕೊಂಡೈತಿ ಇನ್ನೂ ಕಡಿಮೆ ಆಗಿಲ್ಲ. ಅದಕ್ಕೆ ಅದೇ ವಾರ್ಡ ನಾನು ಚೂಸ್ ಮಾಡ್ಕೊಂಡಿನಿ. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಶಾಪುರಪೇಟೆ, ಜವಳಗಲ್ಲಿ, ಗಂಗಾಪುರ ಪೇಟೆ ಮುಖಾಂತರ ನಮ್ಮದು ಲಾಸ್ಟ್ ಒಕ್ಕಲಿಗಿರಿಗೆ ನಮ್ಮ ಪಾದಯಾತ್ರೆ ಅಭಿಯಾನವನ್ನು ಅಲ್ಲೇ ಒಂದು ಸಭೆ ಮಾಡಿ ಮುಕ್ತಾಯ ಮಾಡ್ತೀವಿ. ಏನು ಗದಗಿಂದ ಗದಗ ಬೆಟ್ಟಿಗಿರಿ ಪ್ರಜ್ಞಾವಂತ ಜನರು ಅದಾರ, ಗದಗನಾಗ ಚೇಂಜ್ ಬಯಸ್ತಾರೆ, ಹೊಸದು ಗದಗನಾಗ ಬರಲಿ, ಏನು ಇಂಥವೆಲ್ಲ ಬರಲಿ ಅನ್ನೋರು ಆಸೆ ಮಾಡ್ತಾರೆ. ಅವರೆಲ್ಲರೂ ನಮ್ಮ ಜೋಡಿ ಹೆಜ್ಜೆ ಹಾಕ್ರಿ ಅಂತ ಹೇಳಿ ನಾ ಎಲ್ಲರಿಗೂ ಕೇಳ್ಕೊತೀನಿ.